ಕಾರ್ಕಳ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಆಸ್ಪತ್ರೆಯ ತ್ಯಾಜ್ಯ ನೀರು ಅಸಮರ್ಪಕ ಒಳಚರಂಡಿಯಿಂದ ನಡೆದಾಡುವ ದಾರಿಯಾಗಿ ಹರಿತಾ ಇದೆ. ಇನ್ನು ಅಲ್ಲೇ ಪಕ್ಕದಲ್ಲಿ ಆಸ್ಪತ್ರೆಯ ಒಳರೋಗಿಗಳ ಅಡುಗೆ ಕೊಠಡಿ ಇದ್ದು ಅಡುಗೆ ಮಾಡುವ ಸಿಬ್ಬಂದಿಗೆ ದುರ್ವಾಸನೆ ಸಹಿಸಿಕೊಂಡೇ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಶೀಘ್ರದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಈ ಭಾಗದ ಜನರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಪಕ್ಕದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಯ ವಸತಿ ಗೃಹಗಳು ಕೂಡ ಇವೆ. ಅವರು ಕೂಡ ತ್ಯಾಜ್ಯ ದುರ್ವಾಸನೆ ಸಮಸ್ಯೆಯಿಂದ ರೋಸಿ ಹೋಗಿದ್ದಾರೆ. ಈ ಮ್ಯಾನ್ ಹೋಲ್ನ ಪಕ್ಕದಲ್ಲಿ ಒಳರೋಗಿಗಳ ವಾರ್ಡ್ ಕೂಡ ತಾಗಿಕೊಂಡಿದೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡಲಾಗಿದೆ. ಆದರೂ ಕೂಡ ಇನ್ನೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ ಅವರು ಮನಸ್ಸು ಮಾಡಿಲ್ಲ. ಹೀಗಾಗಿ ಇನ್ನಾದರೂ ಸಂಬಂಧಪಟ್ಟವರು ಗಮನಹರಿಸಿ ದುರ್ವಾಸನೆಯಿಂದ ಮುಕ್ತಿ ಕೊಡಬೇಕು ಅಂತ ಜನರು ಮನವಿ ಮಾಡಿಕೊಳ್ತಾ ಇದ್ದಾರೆ.